పారాశరణ్యవచ సరోజమలం గీతార్థగంధోత్కటం నానాఖ్యాన కేసదరం హరికథం సంబోధనాబోధితం లోకే సజ్జన షట్పరైధరీయమానం ముదా భూయాద్భారత పంకజం పరిమళ ప్రధ్వంసన శ్రేయసే. భగవద్గీతీయ చింతనకి ఆధ్యాత్మిక బంధుకులకి స్వాగత. ఇందిన ಚಿಂತನ ಎರಡನೇ ಅಧ್ಯಾಯದ 57ನೇ ಶ್ಲೋಕ. ಯತ್ ಸರ್ವತ್ರಾನಭಿ ಸ್ನೇಹಸ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದದಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ನಾಭಿನಂದದಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಯಾರು ಮೋಹಗೊಳ್ಳದೆ ಇರ್ತಾನೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಆನಂದವಾಗಲಿ ದ್ವೇಷವಾಗಲಿ, ಹೂ ಈಸ್ ನಾಟ್ ಫಿಟರ್ ಬೈ ಎನಿ ಸರ್ಕಮ್ಸ್ಟೆನ್ಸ್, ಈಸ್ ಪ್ರಜ್ಞೆ ಸ್ಥಿರವಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಯಾವುದಕ್ಕೂ ಮೋಹ ಕೊಡಬಾರದು. ಎಸ್ ಸರ್ವತ್ರ ಹೂ ಆಲ್ವೇಸ್, ಸರ್ವತ್ರ ಯಾವಾಗಲೂ, ಈ ಫಾರ್ ಎವ್ರಿಥಿಂಗ್, ಅವನವೇ ಸ್ನೇಹ ಅನ್ಅಟ್ಯಾಚ್ಡ್ ಆಗಿರ್ಬೋದು ತತ್ತತ್ ಇಲ್ಲಿ ಆರ್ ದಿಸ್ ಆ್ಯಂಡ್ ದಟ್ ಶುಭಾಶುಭಂ. ಯಾವುದಕ್ಕೆ ಶುಭ ಅಶುಭಗಳಿಗೆ ಪ್ರಿಟರ್ಡ್ ಆಗಬಾರ್ದು. ನಾಭಿನಂದತಿ ನ ದ್ವೇಷ್ಟಿ, ನಂದತಿ ರಿಜಾಯ್ಸ್ ಸಂತೋಷವಾಗಲಿ, ದ್ವೇಷ್ಟಿ ರಿಕಾಯ್ಸ್ ದ್ವೇಷವಿಲ್ಲ, ಈಸ್ ಮೈಂಡ್ ಈಸ್ ಸ್ಟೇಬಲ್ ತತ್ರ ಮೈಂಡ ಪ್ರಜ್ಞಾ ಪ್ರತಿಷ್ಠಿತ. ಯಾರು ಮೋಹಕ್ಕೆ ಒಳಗಾಗದೆ, ಯಾವ ಸುಖ ದುಃಖಗಳಿರಬಹುದು, ರಾಗದ್ವೇಷಗಳಿರಬಹುದು, ಯಾವುದಕ್ಕೂ ಅನಟ್ಯಾಚ್ ಮೋಹಕ್ಕೊಳಗಾಗದೆ ಇದ್ದಾಗ, ಪ್ರತಿಕ್ರಿಯಿಸದೇ ಇದ್ದಾಗ, ಈಸ್ ಮೈಂಡ್ ಈಸ್ ಇನ್ಸ್ಟೇಬಲ್ ಅನ್ಫಿಟಾರ್ಡ್ ಅಂತಲೇ ಹೇಳ್ಕೊಂಡು ಹೋಗ್ತಾನೆ ಇಲ್ಲಿ. ಅಂತಹ ನಾವು ಹಿಂದಿನ ಶ್ಲೋಕದಲ್ಲಿ ಓದೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ಕೊಂಡು ಹೋಗ್ತಾನೆ. ಅರ್ಜುನ, ನೀನು ಮನಸ್ಸಿನ ದ್ವಂದ್ವಾತೀತಗಳಿಗೆ ಒಳಗಾಗಿದ್ದೀಯಾ, ಸ್ಥಿತಪ್ರಜ್ಞನ ಸ್ವರೂಪ ಇದು. ಈ ಸ್ಥಿತಿಯಲ್ಲಿ ನಿಂತುಕೋ, ಈಗ ಆವಾಗ ನಿನಗೆ ಎಲ್ಲವೂ ನಿನ್ನ ಕರ್ಮವನ್ನು ನಿನ್ನ ಕರ್ತವ್ಯವನ್ನು ಮಾಡಿದ ಮುಗಿಸ್ತೀಯ. ಏನಾಗಿದೆ ಮನಸ್ಸಿನ ಈ ರಾಗದ್ವೇಷಗಳು ಎಲ್ಲಿದೆ ಅಲ್ಲಿ ಅವ್ರನ್ನ ನಾನು ನನಗೆ ಮೋಹ ಅನುಕೂಲ ಯೇಷಣಾತ್ರಿಗಳು ಅಂತ ಹೇಳ್ತಿರೋದೆ ನನ್ನ ಸಾಮಾನ್ಯವಾಗಿ, ಅಂದರೆ ಪುತ್ರ ಈಷಣ, ಇತ್ತೈಷಣ, ಭಾರ್ಯಾ ಈಷಣ, ಇವರಲ್ಲಿ ಈ ಮೂರು ಒಂಥರ ವ್ಯಾಮೋಹವನ್ನು ತರುತ್ತೆ. ಈ ವೇದವ್ಯಾಸರು ಶುಕ ಹುಟ್ಟಿದಾದ್ಮೇಲೆ ಕ್ಷಣ ಮಾತ್ರದಲ್ಲಿ ಅವನು ಬಡ ದೊಡ್ಡವನಾದ, ಮಹಾಯೋಗಿಯಾಗಿದ್ದ. ವೇದವ್ಯಾಸರಿಗೆ ವ್ಯಾಮೋಹ ಉಂಟಾಯಿತು. ಅವನು ಎಲ್ಲ ನಮಸ್ಕಾರ ಮಾಡಿ ತಂದೆಗೆ, ತಂದೆ ನಾನು ಹೋಗ್ತೀನಿ ನನ್ನ ಕರ್ತವ್ಯಕ್ಕಾಗಿ. ಅವನ ಹಿಂದೆ ಅವನು ಅವನೊಂಥರ ದಿಗಂಬರ ಇದ್ದ ಹಾಗೆ ಅವನು ಹೋದರೆ ಅಲ್ಲಿ ಒಂಥರ ದೇವತಾಕ ನೀರು ಯಾರೋ ಸ್ನಾನ ಮಾಡ್ತಿದ್ರು ಗಂಗಾನಿಲ್ಲ, ಅವರೇನು ಬಟ್ಟೆ ಮುಚ್ಕೊಳ್ಳಿಲ್ಲ ಸುಮ್ಮನಿದ್ರು. ವೇದವ್ಯಾಸರು ಹೋದ್ರಲ್ಲ ಎಲ್ಲ ಬಟ್ಟೆ ಮುಚ್ಕೋತಾರೆ, ಮೈ ಮುಚ್ಕೋತಾರೆ. ಯಾಕೆ ವೇದವ್ಯಾಸರ ಮನಸ್ಸಿನಲ್ಲಿ ಅಂತಹ ಮಹಾಜ್ಞಾನಿಗೆ ಅಂಥೊಂದು ವೇದೋಪನಿಷತ್ತುಗಳನ್ನು ಸಾರವನ್ನೇ ಸರ್ವಸ್ವ ಸಾರವನ್ನೇ ಜಗತ್ತಿಗೆ ಕೊಟ್ಟ ವ್ಯಕ್ತಿಗೆ ಗಂಡು ಹೆಣ್ಣು ಭೇದವಿದೆ. ಆದರೆ ಶುಕನಿಗೆ ಇಲ್ಲ, ಎಲ್ಲವೂ ಪರಬ್ರಹ್ಮ ಸ್ವರೂಪ ಅವನು, ತತ್ರ ಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದೆರಡು ಒಂದು ಉದಾಹರಣೆಗಳನ್ನು ಕೊಡ್ತಿದ್ದೀನಿ. ಆ ಉದಾಹರಣೆಗಳು ಸ್ವಲ್ಪ ಬೇಕಾಗುತ್ತೆ. ಯಾಕೆ ಅಂತಂತಂದರೆ, ಈ ಕೌಶಿಕ ಮಹಾರಾಜ ವಸಿಷ್ಠನಾಗಿದ್ದಾನೆ. ವಸಿಷ್ಠರ ಬ್ರಹ್ಮರ್ಷಿ ಅನ್ಸ್ಕೋಬೇಕು ಸರಿ, ಅವ್ರು ಹೇಳಿದ್ರು ಎಚ್ಚರ ಆಯಿತು. ಅವನು ಹೇಳಿದ್ದಾನೆ, ಇವತ್ತು ವಿಶ್ವಾಮಿತ್ರ ಇದ್ದಿದ್ದಾನೆ, ಬ್ರಹ್ಮರ್ಷಿಯಾಗಿ ಇದ್ದಿದ್ದಾನೆ ಅರುಂಧತಿ, ಹೋಗಿ ಕೊಟ್ಟಿ ಬಾ ಅವನಿಗೆ ಆಹಾರವನ್ನು. ಅವ್ರು ಹೇಳಿದ್ಲು, ನರ್ಮದೆ ತುಂಬಿ ಹರಿಯುತ್ತಿದ್ದಾಳೆ ಮಹಾಸ್ವಾಮಿ, ಹೇಗೆ ಹೋಗುದು, ನಾನು ಬ್ರಹ್ಮಚಾರಿಯಾಗಿದ್ದರೆ ನದಿ ಗಾಗಿ ಕೊಡ್ತಾಳೆ ಹೇಳು, ಬ್ರಹ್ಮಚಾರಿಯಾಗಿದ್ದರೆ ಹೋಗಿ ಹೇಳ್ತಾಳೆ ನನ್ನ ಯಜಮಾನ ಬ್ರಹ್ಮಚಾರಿಯಾಗಿದ್ದರೆ. 100 ಮಕ್ಕಳು ಸ್ವಾಮಿ, 100 ಮಕ್ಕಳನ್ನು ಹತ್ಯೆಗೆದಿದ್ದಾನೆ ಆ ಕೌಶಿಕ ಮಹಾರಾಜ, ಈಗ ಅವನೇ ಬ್ರಹ್ಮರ್ಷಿಯಾಗಿ ನಿಂತಿದ್ದಾನೆ. ಇವರಲ್ಲಿ ರಾಗದ್ವೇಷಗಳಿಲ್ಲ,
ಅಷ್ಟೇ ಅಲ್ಲ ಆಹಾರ ಕೊಟ್ಟಿದ್ದಾಳೆ, ಅಷ್ಟೇ ಅಲ್ಲ ಹೇಳ್ತಿದ್ದಾಳೆ ನನ್ನ ಗಂಡ ಬ್ರಹ್ಮಚಾರಿಯಾಗಿದ್ದಾರೆ. ಬ್ರಹ್ಮ ಚರತಿ, ಬ್ರಹ್ಮದಲ್ಲಿ ಚರತಿ, ಬ್ರಹ್ಮದಲ್ಲಿ ನಿಂತಿರುವ ಅನ್ಫಿಟ್ಡ್ ಸ್ಟೇಟ್ ಆಫ್ ಮೈಂಡ್, ಇಕ್ವಾನಿಮಿಟಿ ಆಫ್ ಮೈಂಡ್, ಆ ಸ್ವರೂಪದಲ್ಲಿ ನಿಂತಿದ್ದ. ನದಿ ಜಾರಿ ಬಿಡ್ತು, ಹೋಗಿ ಆಹಾರ ಕೊಟ್ಟು ಬರ್ತಾಳೆ. ಆ ವಸಿಷ್ಠನಿಗೆ ಅದೇ ವಿಶ್ವಾಮಿತ್ರ ಆ ಕಥೆ ಇನ್ನೊಂದು ದಿವಸ ಹೇಳ್ತೀನಿ, ಹೇಗೆ ಬೇರೆಯವ್ರನ್ನ ಕಾಡ್ತಾನೆ ಅಂತ ಅನ್ನೋದನ್ನು. ಸತ್ಯ ಹರಿಶ್ಚಂದ್ರ ಮುಂತಾದವ್ರನ್ನ, ಅದು ಅಂದರೆ ಅವನ ಮೈಂಡ್ ಸ್ಟೇಬಲ್ ಇಲ್ಲ. ಮತ್ತೆ ಬರ್ತಾನೆ, ನನ್ನ ನೀವು ಬ್ರಹ್ಮರ್ಷಿ ಅಂತ ಕರೆದ್ರಿ, ಆದರೆ ನನ್ನ ಮನಸ್ಸು ವ್ಯಾಕುಲತೆಯಲ್ಲಿ ಹಿಂದಿದೆ, ನಿಮ್ಮ 100 ಮಕ್ಕಳನ್ನ ಹತ್ಯೆಗೈತಿದ್ದೇನೆ. ಏನು ಸ್ಥಿತ ಪ್ರಜ್ಞನಾಗಿದ್ದಾನೆ. ಆಗ ಮಹಾಮೃತ್ಯುಂಜಿ ಮಂತ್ರವನ್ನು ಕೊಡ್ತಾರೆ, ಮಹಾಮೃತ್ಯುಂಜಿಯ ಮಂತ್ರ. ವಸಿಷ್ಠರಿಯಾಗಿರುವ ಬ್ರಾಹ್ಮೀ ಛಂದಸ್ಸಿನ 36 ವಿಜಕ್ಷರಗಳ ಮಹಾಜ್ಞಾನ ಕೊಡ್ತಾರೆ. ಬೇರೆಯವರಾಗಿದ್ದರೆ ನೆನೆಸ್ಕೋಬೇಕು ಮಹರ್ಷಿಗಳಲ್ಲಿ ಆ ವೇದವ್ಯಾಸ ಇವ್ರನ್ನ, ವಸಿಷ್ಠರನ್ನು ಅರುಂಧತಿಯನ್ನು ಮದುವೆ ಮಾಡಿದಾಗ ಎಲ್ಲರೂ ತೋರಿಸ್ತಾರೆ. ನೋಡಿ ಅಲ್ಲಿ ಎಷ್ಟು ಗಂಟೆಯಲ್ಲಿ ತೋರಿಸ್ತಾರೆ, ಮಠ ಮಠ ಮಧ್ಯಾಹ್ನ 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ತೋರಿಸ್ತಾರೆ. ರಾತ್ರಿ ಹೊತ್ತೇ ಇಲ್ಲಿದೆ ಅಂತ ಕಾಣಲ್ಲ ನಮಗೆ. ಮಠ ಮಠ ಮಧ್ಯ ಅವರು ಹಾಂ ಹಾಂ ಅಲ್ಲಿ ಅಲ್ಲಿದೆ ಎಲ್ಲಿದೆ, ಎಷ್ಟೋ ಜನ ಸೂರ್ಯನೇ ನೋಡಿರೋದಿಲ್ಲ ಬೆಳಗ್ಗೆ, ಏನು 10 ಗಂಟೆಗೆ ಹೇಳ್ತಾರೆ, ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಮತ್ತೆ ಬೆಳಗ್ಗೆ 4 ಇರ್ತಾರೆ. ಅಂಥವ್ರಿಗೆ ಬೆಳಗಿನ ಜಾವ ಅರುಂಧತಿ ತೋರಿಸ್ತಾರೆ. ಅವರು ಯಾಕೆ ಅಂತಂದರೆ ಅರುಂಧತಿ 63 ಒಂದ್ರ ಮಖ ಒಂದು ನೋಡ್ಕೊಂಡು ಹಿಂಗೆ ರೌಂಡ್ ಹಾಕುತ್ತೆ, ತನ್ನನ್ನು ತಾವು ಪ್ರದಕ್ಷಿಣೆ ಮಾಡ್ತಿರುತ್ತೆ ಹೀಗೆ. ಈಗ ಒಬ್ಬರು ಮಖ ಒಬ್ರು ನೋಡಿದ್ರೆ ಅದು ಜಾಯಿಂಟ್ ಫ್ಯಾಮಿಲಿ, ಒಬ್ರು ಮಖ ಒಬ್ರು ನೋಡ್ಕೊಂಡು ಬದುಕಿದ್ರೆ ಅದು ಇಬ್ಬರೇ ಇದ್ರು ಜಾಯಿಂಟ್ ಫ್ಯಾಮಿಲಿ. ಮೊನ್ನೆ ತಮಾಷೆ ಮಾಡಿದ್ಲ, ಹಿಂದೆಲ್ಲ ಅವಿಭಕ್ತ ಕುಟುಂಬಗಳಿದ್ದು, ನಾನು ಬೆಳೆದಿದ್ದು ಅವ್ರಿಗೆ ಭಕ್ತ ಕುಟುಂಬ, 40 ಜನ ಆಯಿತು. ಇವತ್ತು ಗಂಡ ಹೆಂಡತಿ ಇಬ್ಬರೇ ಜಾಯಿಂಟ್ ಫ್ಯಾಮಿಲಿ. ಇಲ್ಲಿ ಅದೇ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಬೋಧಿಸ್ತಾರೆ 90,000 ಶ್ಲೋಕಗಳಿರುವ ಯೋಗ ವಾಸಿಷ್ಠ. ಅದರಲ್ಲಿ ಆ ಮನಸ್ಸಿನ ಸ್ವರೂಪವನ್ನೇ ಹೇಗೆ ಒನ್ ಶುಡ್ ಹ್ಯಾವ್ ಟು ಮೈಂಟೈನ್ ಇಕಾನಮಿಟಿ ಮೆಂಟಲ್ ಪಾಯ್ಸೆ ಸರೆನಿಟಿ, ಆ ಮನಸ್ಸಿನ ಸ್ವರೂಪವನ್ನು ಬಹು ವಿಷಾದವಾಗಿ ಬಂದು ಅದರಲ್ಲಿ ಹೇಳುವಷ್ಟು ಮನೋವೈಜ್ಞಾನಿಕತೆ ಬೇರೆ ಅದರಲ್ಲಿಲ್ಲ, ಅಷ್ಟು ಚೆನ್ನಾಗಿದೆ ಅದರಲ್ಲಿ ಯೋಗ ವಾಸಿಷ್ಠ. ಅಂತೆಯೇ ಶ್ರೀರಾಮಚಂದ್ರ ಅಂದರೆ ಅವನೊಬ್ಬ ಮಹಾಪುರುಷನಾಗ್ಬಿಟ್ಟ, ಅದನ್ನು ಧರ್ಮ ಅನವ ಶ್ರೀರಾಮಚಂದ್ರ ಶ್ರೀಕೃಷ್ಣ ಹೇಳಿದ ಆ ಧರ್ಮ ಪ್ರತೀಕ, ಧರ್ಮ ವಿಗ್ರಹ ಧರ್ಮ ಶ್ರೀರಾಮಚಂದ್ರ ನೋಡಬೇಕು. ಕಾಡಿಗೆ ಹೋಗಬೇಕು, ಒಂದು ರೂಮಿನಿಂದ ಮತ್ತೊಂದು ರೂಮಿಗೆ ಹೋದ ಹಾಗೆ ಹೋದ ಅಂದರೆ ಅವನಲ್ಲಿ ಯಾವ ಮೋಹವಿಲ್ಲ, ಒಳ್ಳೆಯದು ಕೆಟ್ಟದ್ದು ಇಲ್ಲ, ಆನಂದ ದ್ವೇಷಗಳಿಲ್ಲ. ಪ್ರತಿ ಅವನ ಅದನ್ನು ಮುಂದೆ ಸಾಧ್ಯವಾದಾಗ ಚೂರು ಉದಾಹರಣೆಗಳು ಕೊಡ್ತೀನಿ. ಇದು ಇಂದಿನ ಚಿಂತನೆ. ನಮಸ್ಕಾರ.